ಅಮೃತಕ್ಕೆ ಸಮನಾಗಿರುವಂಥ ಈ ಒಂದು ಪಾನೀಯ ಅಥವಾ ಕಷಾಯವನ್ನು ನಾವು ಪ್ರತಿದಿನ ಒಂದು ಲೋಟ ಕುಡಿಯೋದ್ರಿಂದ ನಮ್ಮ ಜೀವನ ಪರ್ಯಂತ ನಾವು ಆರೋಗ್ಯವಂತರಾಗಿ ಇರ್ಬೋದು. ಇನ್ನು ಈಗಂತೂ ತುಂಬ ಜನ ತುಂಬ ಚಿಕ್ಕ ವಯಸ್ಸಿಗೆ ಅನೇಕ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಲೋಟ ಕಷಾಯವನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ಸುಮಾರು ಕಾಯಿಲೆಗಳು ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತ ಒಂದು ಔಷಧೀಯ ಗುಣಗಳು ಈ ಒಂದು ಕಷಾಯದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಲೋಟ ಕಷಾಯವನ್ನು ನಾವು ಕುಡಿತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ವಯಸ್ಸಾದರೂ ಕೂಡ ನಾವು ಲವಲವಿಕೆಯಿಂದ ಇರೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಎಷ್ಟೇ ನಮಗೆ ಸುಸ್ತು ಆಯಾಸ ಏನೇ ಇದ್ರೂ ಕೂಡ ಈ ಒಂದು ಲೋಟ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಒಂದು ರೋಗಗಳು ಕೂಡ ನಮ್ಮ ಹತ್ತಿರ ಸುಳಿಯೋದಕ್ಕೂ ಆಗೋದಿಲ್ಲ. ಆ ರೀತಿ ನಮ್ಮ ದೇಹವನ್ನು ಇದು ಕಾಪಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ನಾನು ನಂದಿನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಈ ಒಂದು ಕಷಾಯವನ್ನು ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ನಿಮ್ಮಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಕಷಾಯವನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಜೀರಿಗೆನ ಬಳಸ್ತಾ ಇದ್ದೀನಿ. ಹೌದು, ಎಲ್ಲರ ಅಡುಗೆ ಮನೆಯಲ್ಲಿ ಸಿಗುವಂಥ ಈ ಒಂದು ಜೀರಿಗೆನಲ್ಲಿ ಅತ್ಯುತ್ತಮವಾದಂಥ ಔಷಧೀಯ ಗುಣಗಳು ಈ ಒಂದು ಜೀರಿಗೆ ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜೀರಿಗೆಯನ್ನು ಆಯುರ್ವೇದದಲ್ಲಿ ಅತ್ಯುತ್ತಮವಾದಂಥ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇದಕ್ಕೆ ಕೊಡಲಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಅದ್ಭುತವಾದಂಥ ಔಷಧೀಯ ಗುಣಗಳನ್ನು ಈ ಒಂದು ಜೀರಿಗೆ ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜೀರಿಗೆ ನಮ್ಮ ದೇಹಕ್ಕೆ ಹೆಚ್ಚು ತಂಪು ಕೂಡ ಮಾಡ್ತಾ ಹೋಗುತ್ತೆ, ಜೊತೆಗೆ ಅಷ್ಟೇ ಹೀಟನ್ನು ಕೂಡ ಇದು ಹೊಂದಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ನಾವು ಬಳಕೆ ಮಾಡುವಂಥ ವಿಧಾನವನ್ನು ತಿಳ್ಕೊಂಡಾಗ ಖಂಡಿತವಾಗ್ಲೂ ಇದರಿಂದ ಆಗುವಂತಹ ಒಂದು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ಜೀರಿಗೆನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐರನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮತ್ತು ಮೆಗ್ನೀಷಿಯಂ ಇರುತ್ತೆ. ಅದರ ಜೊತೆಗೇ ವಿಟಮಿನ್ ಎ, ಇ ಮತ್ತು ಸಿ ಇರುತ್ತೆ. ವಿಟಮಿನ್ ಕೆ ಕೂಡ ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಜೀರಿಗೆನಲ್ಲಿ ಇರುವಂಥ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡೋದ್ರಿಂದ ಇದು ನಮ್ಮ ದೇಹಕ್ಕೆ ತಗಲುವಂಥ ಸೋಂಕನ್ನು ಕೂಡ ಇದು ತಡೆಗಟ್ಟುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಅನೇಕ ಪ್ರಯೋಜನಗಳನ್ನು ನಾವು ಈ ಒಂದು ಜೀರಿಗೆಯಿಂದ ಪಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದು ತುಂಬ ಹೀಟು ಹೌದು, ಅದರ ಜೊತೆಗೇ ತುಂಬ ತಂಪನ್ನು ಕೂಡ ಇದು ನಮ್ಮ ದೇಹವನ್ನು ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪ್ರತಿದಿನ ಇದನ್ನು ತೊಗೋಬಾರ್ದು. ನಾನಿಲ್ಲಿ ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ. ನಾವು ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ರೀತಿ ಜೀರಿಗೆಯನ್ನು ನೆನೆಸಿಟ್ಕೋಬೇಕಾಗತ್ತೆ. ನೋಡಿ, ಬೆಳಗ್ಗೆ ಎದ್ದ ಮೇಲೆ ಅದು ಜೀರಿಗೆನಲ್ಲಿ ಇರುವಂಥ ಒಂದು ಉತ್ತಮವಾದಂಥ ಅಂಶಗಳು ಆ ನೀರಲ್ಲಿ ಬಿಟ್ಟಿರತ್ತೆ. ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದರ ಒಂದು ಕಷಾಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಪ್ರಯೋಜನಗಳನ್ನು ನಾವು ಪಡಿತಾ ಹೋಗ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಇದು ತುಂಬಾ ಚೆನ್ನಾಗಿ ನೆಂದುಕೊಂಡಿದೆ. ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕುತ್ತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು 4-5 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಒಂದು ಲೋಟ ನೀರನ್ನು ಹಾಕಿರೋದ್ರಿಂದ ಇದು ಅರ್ಧದಷ್ಟು ಆಗಬೇಕು ಅಂತ ಏನಿಲ್ಲ, ಇದು ಕುದಿ ಬರಬೇಕು ಅಷ್ಟೇ. ನಾನಿಲ್ಲಿ ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 5 ನಿಮಿಷಗಳ ಕಾಲ ಕುದಿಸ್ಕೋತಾ ಇದ್ದೀನಿ. ಇಷ್ಟು ಕುದ್ರೆ ಸಾಕಾಗತ್ತೆ. ನಮಗೆ ಇದನ್ನು ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ ಅಂತನ್ಕೊಳ್ಳೋದಾದರೆ ನೀವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಈ ಸಮಯದಲ್ಲೇ ಸೇರಿಸ್ಕೋಬೋದು. ಅಥವಾ ನಾವು ಇದನ್ನು ಹೀಗೆ ಕುಡಿತೀವಿ ಅಂದರೆ ನೀವು ಹಾಗೆಯೇ ಇದನ್ನು ಶೋಧಿಸ್ಕೊಂಡು ಈ ಒಂದು ನೀರನ್ನು ಸಹ ನೀವು ಕುಡಿಬೋದು. ಅಥವಾ ನಮಗೆ ಹಾಗೆ ಆಗೋದಿಲ್ಲ ಅಂತನ್ಕೊಳ್ಳೋದಾದರೆ ಸ್ವಲ್ಪ ಸಿಹಿ ಪ್ರಮಾಣವನ್ನು ಅಂದರೆ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈ ರೀತಿ ನಾವು ಜೀರಿಗೆ ಕಷಾಯವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟದಷ್ಟು ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಇರುವಂತಹ ಕಲ್ಮಶವನ್ನು ಹೊರಹಾಕತ್ತೆ, ಅಂದರೆ ನಮ್ಮ ದೇಹವನ್ನು ಇದು ಡಿಟಾಕ್ಸ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ದೇಹದಲ್ಲಿ ರಕ್ತ ಶುದ್ಧಿ ಆಯಿತು ಅಂದರೆ ನಾವು ಬೇಡ ಅಂದ್ರೂ ಸಹ ನಮ್ಮ ದೇಹ ತುಂಬಾ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ, ತುಂಬ ಎನರ್ಜಿಯನ್ನು ಪಡೀತಾ ಹೋಗುತ್ತೆ. ಅದರ ಜೊತೆಗೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಂದರೆ ಖಂಡಿತವಾಗ್ಲೂ ಚಿಕ್ಕ ಪುಟ್ಟ ಕಾಯಿಲೆಗಳು ಕೂಡ ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು.
ಕಡಿಮೆ ಊರಿನಲ್ಲಿ ನಾವು ಒಂದು 5 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ತುಂಬ ತಣ್ಣಗೂ ಆಗಬಾರ್ದು, ಹಾಗಂತೇಳಿ ತುಂಬ ಬಿಸಿನೂ ಇರಬಾರ್ದು. ಉಗುರು ಬೆಚ್ಚಗೆ ಅಂದರೆ ಇದನ್ನು ನಾವು ಕುಡಿಯೋದಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಬಿಸಿ ಇರುವಂಥ ಸಮಯದಲ್ಲಿ ಈ ಒಂದು ಕಷಾಯವನ್ನು ನಾವು ಪ್ರತಿದಿನ ಬೆಳಗ್ಗೆನೆ ಕುಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಕುಡಿಯೋದ್ರಿಂದ ಎದೆ ಉರಿ ಆಗಿರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ. ಅಂದರೆ ಅಸಿಡಿಟಿ, ಗ್ಯಾಸು, ಕೆಲವೊಮ್ಮೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ, ಅದು ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಣ್ಮಕ್ಳಿಗೆ ಕಾಡುವಂತಹ ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ಹೊಟ್ಟೆ ನೋವನ್ನು ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಕೆಲವೊಬ್ಬರಿಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಈ ಒಂದು ಜೀರಿಗೆ ಕಷಾಯವನ್ನು ಆ ಸಮಯದಲ್ಲಿ ಕುಡಿಯೋದ್ರಿಂದ ಖಂಡಿತವಾಗ್ಲೂ ಆಗುವಂತಹ ಬ್ಲೀಡಿಂಗನ್ನು ಕೂಡ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಬ್ಬರಿಗೆ ವಿಪರೀತ ತಲೆನೋವು ಬರ್ತಾ ಇರುತ್ತೆ, ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಬದಲಾಗಿ ಈ ರೀತಿ 1 ಲೋಟದಷ್ಟು ಜೀರಿಗೆ ಕಷಾಯವನ್ನು ಕುಡಿಯೋದ್ರಿಂದ ತಲೆನೋವನ್ನು ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ಜೀರಿಗೆ ಕಷಾಯವನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ಎಷ್ಟೇ ಸುಸ್ತು, ಆಯಾಸ ಏನೇ ಇದ್ರೂ ಕೂಡ ಅದನ್ನೆಲ್ಲನೂ ಕಡಿಮೆ ಮಾಡಿ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಇನ್ನು ತೂಕ ಇಳಿಸ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ನಮಗೆ ಈ ಒಂದು ಜೀರಿಗೆ ಕಷಾಯ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪೋಷಕಾಂಶಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಹೇರಳವಾಗಿ ಇರುತ್ತೆ. ಇನ್ನು ಆಹಾರದಲ್ಲಿ ಇರುವಂತಹ ನಾರಿನಂಶ ಆಗಿರ್ಬೋದು ಅಥವಾ ಕಬ್ಬಿಣಾಂಶವನ್ನು ಕೂಡ ಇದು ಹೊಂದಿರೋದ್ರಿಂದ, ಜೊತೆಗೆ ಫೈಬರ್ ಕೂಡ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಯಿತು ಅಂದರೆ ಖಂಡಿತವಾಗ್ಲೂ ಹೊಟ್ಟೆಯ ಭಾಗದಲ್ಲಿ ಇರುವಂತಹ ಬೊಜ್ಜನ್ನು ಇದು ತುಂಬ ಬೇಗನೆ ಕಡಿಮೆ ಮಾಡೋದಕ್ಕೆ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜೀರಿಗೆ ನೀರು ದೇಹವನ್ನು ಸದಾ ತಂಪಾಗಿ ಇಡುತ್ತೆ, ಜೊತೆಗೆ ದೇಹದ ಉಷ್ಣತೆಯನ್ನು ಕೂಡ ಕಾಪಾಡಲು ಇದು ನೆರವಾಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಅಡುಗೆ ಮನೆಯಲ್ಲಿ ಇರುವಂಥ 1 ಟೀಸ್ಪೂನಷ್ಟು ಜೀರಿಗೆಯಿಂದ ಎಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ಅಂಥೇಳಿ. ಇನ್ನು ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದಂಥ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.